तो फकीर आदमी है, झोला लेके चल पड़ेंगे जी। मित्रों, मैं बचपन में रेल के डिब्बे में चाय बेचता था। वो भगवान है हमारे, हम उनकी पूजा करते हैं। ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ನಮ್ಮ ದೇಶದಲ್ಲಿ ಅಂಧಭಕ್ತರ ಸಂಖ್ಯೆ ಹೆಚ್ಚಾಗಿನೇ ಇದೆ. ನಮಗೆ ಊಟಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮೋದಿನೇ ವಿನ್ ಆಗಬೇಕು, ಅವ್ರು ಬಂದರೆ ನಮ್ಮ ದೇಶ ಉಳಿಯತ್ತೆ ಅನ್ನೋದು ಮೋದಿ ಭಕ್ತರ ಮಾತು ಕೂಡ ಹೌದು. ಆದರೆ ಈ ಜನರಿಗೆ ಮೋದಿಯ ರಿಯಾಲಿಟಿ ಗೊತ್ತಿದೆಯಾ? ನಾವೀಗಾಗಲೇ 3 ವಿಡಿಯೋಗಳಲ್ಲಿ BJP ಬ್ರೈನ್ ವಾಷಿಂಗ್ ಮಾಫಿಯಾದ 3 ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮಾತಾಡಿದ್ದೇವೆ. ಈ ವಿಡಿಯೋದಲ್ಲಿ 4ನೇ ಡಿಪಾರ್ಟ್ಮೆಂಟ್ ಅಂದರೆ ಮೋದಿನೇ ದೇವರು ಅನ್ನೋ ರೀತಿ ಜನರ ಮನಸ್ಸಲ್ಲಿ ಹೇಗೆ ಭಾವನೆಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ಪತ್ರಕರ್ತ ನೀಲಂಜನ್ ಮುಖೋಪಾಧ್ಯಾಯ್ ನರೇಂದ್ರ ಮೋದಿ ಬಗ್ಗೆ ಬರೆದಿರೋ ಪುಸ್ತಕದಲ್ಲಿ ಮೋದಿ ಹೇಗೆ ಚಹಾ ಮಾರಿ ಜೀವನ ನಡೆಸಿದ್ರು ಅನ್ನೋದನ್ನು ಬರೆಯಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಮೋದಿ ಚಹಾ ಮಾರಿದ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಜೊತೆಗೆ ಮೋದಿಯವರು ತಾನು ಬಡ ಕುಟುಂಬದಿಂದ ಬಂದವನು ಅಂತ ಆಗಾಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇದು ನಿಜಾನಾ? ಇಲ್ಲಿ ಸ್ಕ್ರೀನ್ನಲ್ಲಿ ಬರ್ತಾ ಇರುವಂಥ ಚಿತ್ರ ನೋಡಿ, ಇದು ನರೇಂದ್ರ ಮೋದಿಯವರು. ಮೋದಿಯವರು 1950 ಹುಟ್ಟಿದ್ದು. ಆ ಕಾಲದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಈ ರೀತಿಯ ಬಟ್ಟೆ ಇರತ್ತಾ? ಮೋದಿಯವರು ಬಾಲ್ಯದಲ್ಲಿ ಸೂಟ್ ತೊಟ್ಟಿರುವಂಥ ಚಿತ್ರ ಕೂಡ ಇದೆ. ಮೋದಿಯವರ ತಂದೆ ಚಹಾ ಮಾರ್ತಿದ್ರು. ಹಾಗಿರುವಾಗ ಮೋದಿಯವರನ್ನು ಚಹಾ ಮಾರಾಟಗಾರನ ಮಗ ಅಂತ ಕರಿಬೇಕೇ ಹೊರತು ಮೋದಿಯವರೇ ಚಹಾ ಮಾರಾಟಗಾರ ಅಂತಲ್ಲ. ಇದರಲ್ಲಿ ತಪ್ಪಿರೋದು ಪತ್ರಕರ್ತರದ್ದು. ಇನ್ನು ಮೋದಿ ಜೀವನದ ಬಗ್ಗೆ ಸ್ವಲ್ಪ ಸೇರಿಸ್ಕೊಂಡೇ ಪ್ರಚಾರ ಮಾಡಲಾಗ್ತಾ ಇದೆ ಅಂತ ಈ ಹಿಂದೆ ಮೋದಿ ಬಗ್ಗೆ ಪುಸ್ತಕ ಬರೆದ ನೀಲಂಜನ್ ಮುಖೋಪಾಧ್ಯಾಯ ಅವರೇ ಹೇಳಿದರು. ಹಾಗಾದ್ರೆ ಮೋದಿಗೆ ಯಾಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾರೆ? ಇದಕ್ಕೂ ಕೂಡ ನೀಲಂಜನ್ ಮುಖೋಪಾಧ್ಯಾಯ ಅವರೇ ಉತ್ತರ ಕೊಟ್ಟಿದ್ದಾರೆ. ಭಾರತದ ಜನರಿಗೆ ಒಂದು ಐಡಿಯಾವನ್ನ ಸೇಲ್ ಮಾಡೋದೇ ಇದರ ಉದ್ದೇಶ ಅಂತ ಹೇಳ್ತಾರೆ ನೀಲಂಜನ್ ಮುಖೋಪಾಧ್ಯಾಯ. ಒಬ್ಬ ಒಳ್ಳೆಯ ನಾಯಕ ಬಡವನು ಆಗಿರಬಹುದು ಅಥವಾ ಶ್ರೀಮಂತನೂ ಆಗಿರಬಹುದು. ಬೆನಿಟೋ ಮೆಸ್ಲೋನಿ, ಜೋಸೆಫ್ ಸ್ಟಾಲಿನ್, ಹಿಟ್ಲರ್ ಕೂಡ ಬಡ ಕುಟುಂಬದಿಂದ ಬಂದವರು. ಆದರೂ ಕೂಡ ಇವರು ಸರ್ವಾಧಿಕಾರಿಗಳಾಗಿದ್ದರು. ಇವರು ಬಡ ಕುಟುಂಬದಿಂದ ಬಂದು ಬಡವರಿಗೆ ಸಹಾಯ ಮಾಡಲಿಲ್ಲ, ಬದಲಿಗೆ ಸರ್ವಾಧಿಕಾರಿಗಳಾಗ್ಬಿಟ್ರು. ಇನ್ನು ಎರಡನೇದಾಗಿ, ಮೋದಿಯವರು ದೇಶಕ್ಕಾಗಿ ತನ್ನ ಕುಟುಂಬವನ್ನು ಬಿಟ್ಟು ಪತ್ನಿಯನ್ನು ಬಿಟ್ಟರು ಅನ್ನೋ ವಾದ ಇದೆ. ಕುಟುಂಬ ಬಿಟ್ಟ ಮೋದಿಯವರು ಮಹಾನರು ಅಂತ ವಾಟ್ಸಪ್ ಮೆಸೇಜ್ಗಳಲ್ಲಿ ಹೇಳಲಾಗತ್ತೆ. ಯಾವುದೇ ಪತಿ ಪತ್ನಿ ನಡುವೆ ಹೊಂದಾಣಿಕೆ ಆಗದೇ ಇರೋದು ಅದು ಅವ್ರ ಪರ್ಸ್ನಲ್ ವಿಷಯ. ಆದರೆ ಈ ಪರ್ಸ್ನಲ್ ವಿಷಯನ ಮಧ್ಯ ತಂದು ಅದು ದೊಡ್ಡ ಸಾಧನೆ ಅನ್ನುವಂತೆ BJP ಬಿಂಬಿಸ್ತತ್ತೆ. ದೇಶಕ್ಕಾಗಿ ಪತ್ನಿನ ಬಿಟ್ಟು ಅಂತಂದರೆ ಅದಕ್ಕೆ ಅರ್ಥ ಇದೆಯಾ? ನೀವೇ ಯೋಚನೆ ಮಾಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತನ್ನ ಪತ್ನಿಯನ್ನು ಬಿಟ್ಟಿಲ್ಲ, ಆದರೆ ದೇಶಕ್ಕಾಗಿ ಕೆಲಸ ಮಾಡಿಲ್ವಾ? ಮಹಾತ್ಮ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ದಂಪತಿಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಅವರೂ ಸಹ ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ. ರಾಮನ ವನವಾಸ ಸಂದರ್ಭದಲ್ಲಿ ಪತ್ನಿಯಾಗಿ ಸೀತೆ ಜೊತೆಗಿದ್ರು. ಹಾಗಿರುವಾಗ ದೇಶಕ್ಕಾಗಿ ಮೋದಿ ಪತ್ನಿಯನ್ನು ಬಿಟ್ಟರು ಅನ್ನೋ ವಾಟ್ಸಪ್ ಯೂನಿವರ್ಸಿಟಿಯ ವಾದ ಸ್ತ್ರೀ ವಿರೋಧಿ ಅನ್ನೋದರಲ್ಲಿ ಅನುಮಾನ ಇಲ್ಲ. ಸಾಧನೆ ಮಾಡೋಕೆ ಮಹಿಳೆ ಅಡಚಣೆ ಆಗ್ತಾಳೆ ಅಂತ ಪರೋಕ್ಷವಾಗಿ ಮೋದಿ ಮತ್ತು BJP ಭಕ್ತರು ಹೇಳಿದ ಹಾಗಾಗತ್ತೆ. ಇದು ದೇಶಕ್ಕಾಗಿ ಪತ್ನಿಯನ್ನು ಬಿಟ್ಟರು ಅಂತ ವಾಟ್ಸಪ್ ಯೂನಿವರ್ಸಿಟಿಯ ಮೆಸೇಜ್ಗಳಲ್ಲಿ ಇದ್ದರೆ ಅದು ಸಾಮಾನ್ಯ ಅಂಧ ಭಕ್ತರು ಕ್ರಿಯೇಟ್ ಮಾಡಿರೋ ಮೆಸೇಜ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸ್ವತಃ ಪ್ರಧಾನಿಯವರೇ ಈ ಮಾತನ್ನು ಹೇಳಿಕೊಂಡು ಬಿಲ್ಡಪ್ ತಗೋತಿದ್ದಾರೆ. ಮೇರೆ ದೇಶವಾಸಿಯೋ, ಮನೆ ಘರ್ ಪರಿವಾರ ಸಬ್ ಕುಛ್ ದೇಶ್ ಕೆ ಲಿಯೆ ಛೋಡಾ ಹೈ. ಮೋದಿಯವರು ನಿಕ್ ಜೋನಸ್ ಹಾಗೂ ಪ್ರಿಯಾಂಕಾ ಚೋಪ್ರಾ ವಿವಾಹಕ್ಕೆ, ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಮದುವೆಗೆ, ಮಲಯಾಳಂ ನಟ ಸುರೇಶ್ ಗೋಪಿಯವರ ಮಗಳ ಮದುವೆಗೆ, ಟೈಮ್ಸ್ ನೌನ ಆಂಕರ್ ನವಿಕಾ ಕುಮಾರ್ ಅವರ ಪುತ್ರನ ವಿವಾಹಕ್ಕೆ ಹೋಗಿದ್ರು. ಮುಕೇಶ್ ಅಂಬಾನಿಯ ಆಸ್ಪತ್ರೆ ಓಪನ್ ಮಾಡಿದಾಗ ಹೋಗಿದ್ರು. ಗೌತಮ್ ಅದಾನಿಯ ಪುತ್ರನ ಎಂಗೇಜ್ಮೆಂಟ್ಗೆ ಹೋಗಿದ್ರು. ಮೋದಿಯವರು ಬಾಲಿವುಡ್ ಸ್ಟಾರ್ಗಳ ಶ್ರೀಮಂತರ ವಿವಾಹಕ್ಕೆ ಹೋದರು. ಏನೇ ಆದರೂ ಅದು ಅವ್ರ ಇಷ್ಟ. ಆದರೂ ಕೂಡ ಮೋದಿಯವರು ತಮ್ಮ ಕುಟುಂಬದ ಸಮಾರಂಭಕ್ಕೆ ಭೇಟಿ ನೀಡೋದಿಲ್ಲ. ದೇಶಕ್ಕಾಗಿ ಮೋದಿಯವರು ತನ್ನ ಸಹೋದರ ಸಹೋದರಿಯರ ಸಂಬಂಧವನ್ನು ಮಾತ್ರ ಬಿಡಬೇಕಾ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಮೋದಿಯವರು ತನ್ನ ತಾಯಿಯನ್ನು ಭೇಟಿಯಾಗೋ ಚಿತ್ರವನ್ನು ನೀವು ನೋಡಿರ್ಬೋದು. ಇದು ಒಳ್ಳೆಯ ವಿಷಯನೇ. ಆದರೆ ಈ ಚಿತ್ರದಲ್ಲಿ ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಿದ್ದೀರಾ. ಈ ಚಿತ್ರದಲ್ಲಿ ಇರೋದು ಕೇವಲ 3, ಮೋದಿ, ಅವರ ತಾಯಿ ಮತ್ತು ಫೋಟೋಗ್ರಾಫರ್. ಇನ್ನು ಮೋದಿ ಪದಗ್ರಹಣಕ್ಕೂ ಸಹ ತಮ್ಮ ಕುಟುಂಬಸ್ಥರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ನರೇಂದ್ರ ಮೋದಿ ಜಿ ನೆ ಪ್ರಧಾನ ಮಂತ್ರಿ ಕಾ ಶಪಥ ಲಿ ಥಿ ತಬ್ ದೇಶ ಮೇ ಸೆ ಕೈ ಲೋಗ್ ಗಯೆ ಥೆ ತಬ್ ಆಪ್ಕೋ ನ್ಯೂತಾ ಮಿಲಾ ಥಾ ಯಾ ಆಪ್ಕೋ ಜಾನೆ ಕಿ ಇಚ್ಛಾ ಹುಯಿ ಥಿ? ಇಚ್ಛಾ ತೋ ಸಬ್ಕೋ ಹೋತಿ ಹೈ ಪರ್ ಅಫ್ಸೋಸ್ ಹೈ ಕಿ ಹಮೇ ಇನ್ವಿಟೇಷನ್ ನಹಿ ದಿಯಾ ಗಯಾ. G20 ಯ ಥೀಮ್ ವಸುದೈವ ಕುಟುಂಬ. ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ. ಆದರೆ ಪ್ರಧಾನಿ ತಮ್ಮ ಸ್ವಂತ ಕುಟುಂಬವನ್ನು ಮಾತ್ರ ಯಾವತ್ತೂ ದೂರ ಇಡ್ತಾರೆ. ಆದರೆ ಇದಕ್ಕೆ ಕಾರಣ ಏನು? ಕಾರಣ ಏನೇ ಇರಲಿ, ಅದು ಮೋದಿಯವರ ವೈಯಕ್ತಿಕ ವಿಚಾರ.
ಅದ್ರ ಬಗ್ಗೆ ನಾವು ಮಾತಾಡೋಕೆ ಸರಿ ಆಗೋದಿಲ್ಲ. ಆದರೆ ಕುಟುಂಬದಿಂದ ದೂರ ಇರೋದೇ ಸಾಧನೆ ಅನ್ನೋ ರೀತಿ ತೋರಿಸೋದನ್ನು ನಾವಿಲ್ಲಿ ಪ್ರಶ್ನೆ ಮಾಡಲೇಬೇಕಾಗತ್ತೆ. ದೇಶಕ್ಕಾಗಿ ನಾನು ಕುಟುಂಬವನ್ನು ಬಿಟ್ಟೆ ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇರುವಂಥ ಪ್ರಧಾನಿ ಯುವಕರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದ್ದಾರೆ. ತಮ್ಮ ಕುಟುಂಬವನ್ನು ನೋಡ್ಕೋಬೇಕಾದ ಯುವಕರು ಮಂದಿರ ಮಸೀದಿ ಎದುರು ಗಲಾಟೆ ಮಾಡ್ಕೊಳ್ತಿದ್ದಾರೆ. ಇನ್ನು ಮೂರನೇ ವಿಷಯ ಫಕೀರ. ಹೌದು, ಮೋದಿ ತನ್ನನ್ನು ತಾನು ಫಕೀರ ಅಂತ ಕರ್ಕೊಳ್ತಾರೆ. ಮೋದಿಯವರು ತಾನು ಭಿಕ್ಷೆ ಬೇಡಿ ದಿನ ಸಾಗಿಸಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಕರೀಬ್ 40 ಸಾಲ ಮನೆ ಭಿಕ್ಷಾ ಮಾಂಕರ್ಕೆ ಖಾಯಾ ಹೈ ಮೈ 35 ಸಾಲ ತಕ್ ಭಿಕ್ಷಾ ಮಾಂಕರ್ಕೆ ಖಾಯಾ. ಒಂದ್ ಕಡೆ ಹೇಳ್ತಾರೆ 35 ವರ್ಷ ಭಿಕ್ಷೆ ಬೇಡಿದ್ದೆ ಅಂತ, ಮತ್ತೊಂದ್ ಕಡೆ ಹೇಳ್ತಾರೆ 40 ವರ್ಷ ಭಿಕ್ಷೆ ಬೇಡಿದ್ದೆ ಅಂತ. ಲೆಕ್ಕಾಚಾರದಲ್ಲಿ ತಪ್ಪಾಗೋದು ಸಹಜ ಅಂತ ಅನ್ಕೊಳ್ಳೋಣ ಬಿಡಿ. 2002 ಮೊದಲ ಬಾರಿಗೆ ಮೋದಿಯವರು ಶಾಸಕರಾಗಿದ್ರು. ಆಗ ಅವರ ವಯಸ್ಸು 52 ವರ್ಷ. ಅದಕ್ಕೂ ಮೊದಲು ಮೋದಿ ಹಲವಾರು ಫಾರಿನ್ ಟೂರ್ ಕೂಡ ಮಾಡಿದ್ದಾರೆ. ಪ್ಯಾರಿಸ್ ಐಫೆಲ್ ಟವರ್ ಮುಂದೆ, ವೈಟ್ ಹೌಸ್ ಮುಂದೆ, ಅಮೆರಿಕಾದ ಹಾಲಿವುಡ್ ಎದುರಿಗೆ, ಲಂಡನ್, ಮಲೇಷ್ಯಾಗೂ ಸಹ ಹೋಗಿದ್ದಾರೆ. 1990 ಆಸುಪಾಸಲ್ಲಿ ಇಷ್ಟೆಲ್ಲ ದೇಶಗಳಿಗೆ ಮೋದಿಯವರು 40 ವರ್ಷ ಭಿಕ್ಷೆ ಬೇಡಿದ ಹಣದಲ್ಲಿ ಪ್ರವಾಸಕ್ಕೆ ಹೋಗಿದ್ರ. ಇದರ ನಡುವೆನೆ ಮೋದಿಯವರು BA ಮತ್ತು MA ಎರಡೂ ಡಿಗ್ರಿಯನ್ನು ಕೂಡ ಪಡೆದಿದ್ದಾರೆ. ಅದನ್ನು ಸಹ ಭಿಕ್ಷೆ ಬೇಡ್ಕೊಂಡೇ ಮಾಡಿದ್ರ. ಏನೋ ಮಿಸ್ ಹೊಡಿತಾ ಇದೆ, ಇದರಲ್ಲಿ ಲಾಜಿಕ್ಕೇ ಕಾಣಿಸ್ತಾ ಇಲ್ಲ. 1990 US ಬಿಡುಗಡೆಯಾದ ಡೈಕಾಮ್ ಮಾಡೆಲ್ ಮೊದಲ ವಾಣಿಜ್ಯ ಡಿಜಿಟಲ್ ಕ್ಯಾಮ್ರಾ. ಆದರೆ ಮೋದಿಯವರು 1987-88 ಮೊದಲ ಬಾರಿಗೆ ಕ್ಯಾಮ್ರಾ ಬಳಸಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಮೇನೆ ಪಹಲಿ ಬಾರ್ ಡಿಜಿಟಲ್ ಕ್ಯಾಮ್ರಾ ಕಾ ಉಪಯೋಗ ಕಿಯಾ ಥಾ 87-88. ಅಂದರೆ 40 ವರ್ಷ ಭಿಕ್ಷೆ ಬೇಡಿದ ಮೋದಿ ಫಾರಿನ್ ಟೂರ್ ಕೂಡ ಹೋಗಿದ್ರು, ಡಿಜಿಟಲ್ ಕ್ಯಾಮ್ರಾ ಕೂಡ ತಗೊಂಡಿದ್ರು. ಅದು ಕೂಡ ಡಿಜಿಟಲ್ ಕ್ಯಾಮ್ರಾ ಮೊದಲ ಬಾರಿಗೆ ರಿಲೀಸ್ ಆಗೋಕ್ಕಿಂತ ಮೊದಲೇನೆ ಮೋದಿ ಬಳಿ ಕ್ಯಾಮ್ರಾ ಇತ್ತು. ಮೋದಿ ತನ್ನನ್ನ ತಾನು ಫಕೀರ ಅಂತ ಹೇಳ್ಕೊಳ್ತಾರೆ. ಅರೆ ಹಮ್ ತೋ ಫಕೀರ ಆದ್ಮಿ ಹೈ ಜೋಲಾ ಲೇಕೆ ಚಲ್ ಪಡೆಂಗೆ ಜಿ. ಆದ್ರೆ ಮೋದಿ ತೊಡುವಷ್ಟು ಬಟ್ಟೆನ ಈ ದೇಶದ ಯಾವ ಪ್ರಧಾನಿಯೂ ತೊಟ್ಟಿಲ್ಲ. ಮೋದಿಯವರು US ಭೇಟಿ ನೀಡಿದಾಗ ಒಂದೇ ದಿನದಲ್ಲಿ 4 ಬಾರಿ ಬಟ್ಟೆನ ಬದಲಾಯಿಸಿದ್ರು. ಉತ್ತರಾಖಂಡ್ ಮತ್ತು ಹಿಮಾಚಲಕ್ಕೆ ಹೋದಾಗ ಪ್ರಧಾನಿ ಮೋದಿಯವರು 8 ಗಂಟೆಯಲ್ಲಿ 4 ಬಟ್ಟೆ ಬದಲಾಯಿಸಿದ್ರು. ಗಂಗಾ ಆರತಿ ಮಾಡೋಕೆ ಹೋದಾಗಲೂ ಸಹ ಬಟ್ಟೆ ಬದಲಾಯಿಸ್ತಾನೇ ಇದ್ರು. ಹುಬ್ಳಿ ಟೈಮ್ಸ್ನಲ್ಲಿ ನೀವು ಮೋದಿಯವರ ಬೇರೆ ಬೇರೆ ಸ್ಟೈಲ್ನ ಬಟ್ಟೆಯ ಕೊಲಾಜನ್ನು ನೋಡ್ಬೋದು. ಇನ್ನು ಇಂಡಿಯಾ ಟುಡೇಯಲ್ಲಿ ಮೋದಿ ತೊಟ್ಟ ಹ್ಯಾಟ್ಗಳ ಚಿತ್ರದ ಗ್ಯಾಲರಿ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ, ಇಷ್ಟೆಲ್ಲ ಇರುವಾಗ ಮೋದಿ ಹೇಗೆ ಫಕೀರ ಆಗ್ತಾರೆ? ಇದು ಯಾವುದನ್ನೂ ಕೂಡ ಜನರು ನಂಬೋದಿಲ್ಲ ಅಂತಾದರೆ, ಕೊನೆಯದಾಗಿ ಮೋದಿಯನ್ನು ದೇವ್ರು ಮಾಡೋದಷ್ಟೇ BJPಗೆ ಉಳಿದಿರೋ ಆಪ್ಷನ್. ಹಲವಾರು BJP ನಾಯಕರು ಮೋದಿಯನ್ನು ದೇವ್ರು ಅಂತ ಹೇಳ್ಕೊಂಡಿದ್ದಾರೆ. ಮೋದಿಜಿ ಭಾರತದಲ್ಲಿ ಭಗವಾನ್ ಕಾ ವರದಾನ ಬನ್ಕೆ ಆಯೆ ಹೈ. ಭಗವಾನ್ ನಹೀ, ಮನುಷ್ಯ ಕೆ ರೂಪ ಮೇ ನರೇಂದ್ರ ಮೋದಿ ಜಿ ಕೆ ರೂಪ ಮೇ ಅವತಾರ ಲಿಯಾ. ಹಮಾರೆ ಮಾನ್ಯ ಪ್ರಧಾನಮಂತ್ರಿ ಜೋ ಖುದ್ ಭಗವಾನ್ ಕಾ ರೂಪ ಹೈ. ಮೋದಿ ಜಿ ಕೆ ರೂಪ ಮೇ ಶ್ರೀ ರಾಮಚಂದ್ರ ನೇ ಜನ್ಮ ಲಿಯಾ ಹೈ. ಮೋದಿ ಜಿ ಹೈ ನಾ ಸಾಕ್ಷಾತ್ ಭಗವಾನ್ ಮಾ ಅಕಾಲ್ ಜಿ ಕಾ ಅವತಾರ ಹೈ. ಮೋದಿ ರಾಮ್. ಇನ್ನೂ ಕೆಲವರು ಮಂದಿರವನ್ನು ಕೂಡ ನಿರ್ಮಾಣ ಮಾಡಿದ್ರು. ಪುಣೆಯ BJP ಕಾರ್ಯಕರ್ತ ಮೋದಿಗೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ರೆ, ಗುಜರಾತ್ ತಮಿಳುನಾಡಲ್ಲೂ ಸಹ ಮಂದಿರ ನಿರ್ಮಾಣ ಮಾಡಲಾಗಿದೆ. ಅಷ್ಟಕ್ಕೂ ಮೋದಿಯನ್ನ ಮಾತ್ರ ದೇವರಿಗೆ ಕಂಪೇರ್ ಮಾಡಲಾಗ್ತಾ ಇಲ್ಲ, ಹಿಟ್ಲರನ್ನು ಕೂಡ ದೇವರಿಗೆ ಕಂಪೇರ್ ಮಾಡಲಾಗಿತ್ತು ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಭಗವಂತ ರಾಮನ ಮುಖದಲ್ಲಿ ನಾವು ಕರುಣೆ, ವಿನಮ್ರತೆ, ಸೌಮ್ಯತೆಯನ್ನು ನೋಡಬಹುದು. ಆದರೆ ಮೋದಿಯವರು ಮಾತ್ರ ದ್ವೇಷ ಭಾಷಣ ಮಾಡೋದ್ರಲ್ಲಿ ನಿಸ್ಸೀಮರು. ಅದು BJPಗೆ ಸಮಸ್ಯೆ ಆಗಿಬಿಟ್ಟಿದೆ. ಈ ಸಮಸ್ಯೆ ಪರಿಹರಿಸೋಕೆ ರಾಮನ ಮುಖದ ಚಿತ್ರವನ್ನೇ ಈಗ ಬದಲಾಯಿಸಲಾಗ್ತಾ ಇದೆ. ತಮ್ಮ ಅಜೆಂಡಾವನ್ನು ರಾಮಾಯಣಕ್ಕೂ ಸೇರ್ಪಡೆ ಮಾಡ್ತಿದ್ದಾರೆ. ಈ ದೇವರು ಅನ್ನೋ ವಾದ ಕೂಡ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದಾಗ ಈಗ ಮೋದಿಯನ್ನು ಶಕ್ತಿಮಾನ್ ಅಂತ ಬಿಂಬಿಸಲಾಗ್ತಾ ಇದೆ. ಆದರೆ ಪ್ರಜೆಗಳು ಈ ಮೂರ್ಖತನದ ವಾದವನ್ನು ನಂಬೋದಿಲ್ಲ ಅನ್ನೋದು ನಮ್ಮ ನಂಬಿಕೆ. ಸೊ June 4 ತನಕ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.